ಎಲ್ರಿಗೂ ನಮಸ್ಕಾರ. ನಾವು ಒಳಗೊಂಡಿದೆ ಇಲ್ಲಿ ದಕ್ಷಿಣ ಕನ್ನಡ, ಮಡಿಕೇರಿ, ಮೈಸೂರು, ಅದೇ ರೀತಿ ಚಾಮರಾಜನಗರ ಜಿಲ್ಲೆಯನ್ನ ಒಳಗೊಂಡಿರತಕ್ಕಂತಹ ಒಂದು ರೋಟರಿ ಜಿಲ್ಲೆ. ಇಲ್ಲಿ ಒಟ್ಟು 87 ರೋಟರಿ ಸಂಸ್ಥೆಗಳು, ರೋಟರಿ ಕ್ಲಬ್ಗಳು ಇದೆ. ಈ ರೋಟರಿ 87 ಕ್ಲಬ್ಗಳಲ್ಲಿ ಪ್ರತಿ ವರ್ಷ ಗವರ್ನರ್ ಅವರ ವಿಶೇಷ ಭೇಟಿ ಕಾರ್ಯಕ್ರಮ ಪ್ರತಿ ಕ್ಲಬ್ಗೆ ಇರುತ್ತದೆ. ಪ್ರತಿ ಕ್ಲಬ್ಬಿನ ಹಾದು ಹೋಗುಗಳನ್ನ ಒಂದು ನೋಡುವ ನಿಟ್ಟಿನಲ್ಲಿ, ಅದೇ ರೀತಿ ಉತ್ತೇಜನ ಕೊಡತಕ್ಕಂತಹ ನಿಟ್ಟಿನಲ್ಲಿ ಅಥವಾ ರೋಟರಿ ಸಂದೇಶಗಳನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಇವತ್ತು ಕಳೆದ ವರ್ಷ ಪ್ರಾರಂಭ ಆಗಿರ್ತಕ್ಕಂತಹ ನೂತನ ಸಂಸ್ಥೆ ರೋಟರಿ ಕ್ಲಬ್ ಆಫ್ ಮಡಿಕೇರಿ ವುಡ್ಸ್, ಇದರ ವಿಶೇಷ ಗವರ್ನರ್ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮ ಇಂದು ನಡೀತಾ ಇದೆ. ನಮ್ಮ ರೋಟರಿ ಸಂಸ್ಥೆ 117 ವರ್ಷಗಳ ಹಿಂದೆ ಪ್ರಾರಂಭ ಆಗಿರತಕ್ಕಂತಹ ಸಂಸ್ಥೆ. ಇವತ್ತು 220 ಹೆಚ್ಚು ದೇಶಗಳಲ್ಲಿ 35,000 ಹೆಚ್ಚು ಕ್ಲಬ್ಗಳೊಂದಿಗೆ 12,00,000 ಹೆಚ್ಚು ಸದಸ್ಯರೊಂದಿಗೆ ಇವತ್ತು ಅತಿ ಶ್ರೇಷ್ಠ ಮಟ್ಟದ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ NGO ಆಗಿ ಇವತ್ತು ನಾವು ಎಲ್ಲ ದೇಶಗಳಲ್ಲಿ ಕಾಣ್ತಾ ಇದ್ದೇವೆ. ವಿಶೇಷವಾಗಿ ನಾವು ಕಳೆದ ಶತಮಾನದಲ್ಲಿ ವಿಶ್ವಸಂಸ್ಥೆಯ ಸಂವಿಧಾನವನ್ನ ಬರೆಯುವ ನಿಟ್ಟಿನಲ್ಲಿ ಅಥವಾ ಶುದ್ಧ ಕುಡಿಯುವ ನೀರನ್ನು ಅಥವಾ ಹಸಿವನ್ನ ನೀಗಿಸುವ ನಿಟ್ಟಿನಲ್ಲಿ ಅಥವಾ ಜನರಿಗೆ ಸೂರು ಬಹಳ ಮುಖ್ಯ ಇತ್ತು. ಆ ಸಂದರ್ಭದಲ್ಲಿ ನಾವು ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ಇತ್ತೀಚಿನ ನಮ್ಮ ಬದಲಾದ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಬದಲಾಗ್ತಾ ಇದೆ. ಈಗ ಮುಖ್ಯವಾಗಿ ವಿಶೇಷವಾಗಿ ಶಿಕ್ಷಣ, ಅದೇ ರೀತಿ ಪರಿಸರದ ನಿಟ್ಟಿನಲ್ಲಿ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. 117 ವರ್ಷಗಳಲ್ಲಿ ಪ್ರಪ್ರಥಮ ಬಾರಿ ಈ ವರ್ಷ ಓರ್ವ ಮಹಿಳಾ ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಆಯ್ಕೆಯಾಗಿದ್ದಾರೆ. ಆ ಮಹಿಳಾ ಅಧ್ಯಕ್ಷ ಜೆನಿಫರ್ ಜಾನ್ ಅನ್ನತಕ್ಕಂತಹ ಕೆನಡಾ ಸಂಜಾತೆ. ಅವರ ವಿಶೇಷ ಆಶಯದ ನಿಮಿತ್ತವಾಗಿ ಪರಿಸರ, ಅದೇ ರೀತಿ ವಿದ್ಯೆಯ ಮತ್ತು ಆರೋಗ್ಯದ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನತಕ್ಕಂತಹ ನಿಟ್ಟಿನಲ್ಲಿ ನಮಗೆ ಬೇರೆ ಬೇರೆ ಅವರ ದೇಶೀಯ ನಿರೂಪಣೆಗಳನ್ನ ನಮಗೆ ಒದಗಿಸಿದ್ದಾರೆ. ಈ ವತಿಯಿಂದ ನಮ್ಮ ಏನು ರೋಟರಿ ಚೌಕಟ್ಟಿನ ಕಾರ್ಯಕ್ರಮಗಳಿದೆ ಅದಕ್ಕೆ ಪೂರಕವಾಗಿ ನಾವು ಜಿಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ. ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಪರಿಸರಕ್ಕೆ ಪೂರಕವಾಗಿರತಕ್ಕಂತಹ ವನಸಿರಿ, ಅದೇ ರೀತಿ ಜಲಸಿರಿ, ಅದೇ ರೀತಿ ವಿದ್ಯೆಗೆ ಪೂರಕವಾಗಿರತಕ್ಕಂತಹ ವಿದ್ಯಾಸಿರಿ, ಅದೇ ರೀತಿ ಆರೋಗ್ಯಕ್ಕೆ ಪೂರಕವಾಗಿರತಕ್ಕಂತಹ ಆರೋಗ್ಯ ಸಿರಿ ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಾಗಿ ನಾವು ರೂಪಿಸಿದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ 100,00,000 ಜನರನ್ನ ನಾವು ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ 87 ಕ್ಲಬ್ಗಳಿಂದ ಈ ಕೆಲಸ ಕಾರ್ಯಗಳು ಇಲ್ಲಿ ಇವತ್ತು ನಡೀತಾ ಇದೆ. 87 ಕ್ಲಬ್ಗಳ ಒಂದು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಭೇಟಿ ನಡೆದಿದೆ. ಇದಕ್ಕೆ ಪೂರಕವಾಗಿ ನಮ್ಮ ರೋಟರಿ ಕ್ಲಬ್ ಆಫ್ ವುಡ್ಸ್ ಈ ಎಲ್ಲಾ ಜಿಲ್ಲಾ ಕಾರ್ಯಕ್ರಮಗಳೊಂದಿಗೆ ನಮ್ಮ ಚೌಕಟ್ಟಿನಲ್ಲಿ ಇರತಕ್ಕಂತಹ ಕಾರ್ಯಕ್ರಮಗಳು ಅಂದ್ರೆ ಮುಖ್ಯವಾಗಿ ನಾವು 5 ಎವೆನ್ಯೂಸ್, 5 ಆಧಾರ ಸ್ತಂಭಗಳು ಮುಖ್ಯವಾಗಿ ನಮ್ಮ ಕ್ಲಬ್ಗಳನ್ನ ಅಂದ್ರೆ ನಮ್ಮ ಸಂಸ್ಥೆಗಳನ್ನು ಒಂದು ಬಲಪಡಿಸುವ ನಿಟ್ಟಿನಲ್ಲಿ ಕ್ಲಬ್ ಸರ್ವಿಸ್, ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಮ್ಯುನಿಟಿ ಸರ್ವಿಸ್, ಅದೇ ರೀತಿ ಪ್ರತಿಯೊಂದು ಹುದ್ದೆ ಕೂಡ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ವೊಕೇಷನಲ್ ಸರ್ವಿಸ್, ಆ ಹುದ್ದೆಗಳಿಂದ ಪ್ರಯೋಜನ ಪಡೆಯುವುದು ಅಥವಾ ಹುದ್ದೆಗಳಿಗೆ ಪೂರಕವಾದಂತಹ ಕೌಶಲ್ಯಗಳನ್ನು ಸಮಾಜಕ್ಕೆ ಒದಗಿಸುವ ನಿಟ್ಟಿನಲ್ಲಿ ವೊಕೇಷನಲ್ ಸರ್ವಿಸ್, ಅದೇ ರೀತಿ ಮುಂದಿನ ಪೀಳಿಗೆಯನ್ನು ಉದ್ಧರಿಸುವ ನಿಟ್ಟಿನಲ್ಲಿ ಯೂತ್ ಸರ್ವಿಸ್, ಅದೇ ರೀತಿ ನಾವು ಬಹಳ ಒಂದು ಪ್ರಾಮುಖ್ಯತೆಯನ್ನ ಅಂತಾರಾಷ್ಟ್ರೀಯತೆಗೆ ನಾವು ನೀಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು ಅಥವಾ ಅಂತಾರಾಷ್ಟ್ರೀಯವಾಗಿರತಕ್ಕಂತಹ ಭಾವನೆಗಳಿರ್ಬೋದು ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸೇವೆ, ಈ 5 ಸೇವೆಗಳ ಅಡಿಯಲ್ಲಿ ನಾವು ಇವತ್ತು ಜಗತ್ತಿನಾದ್ಯಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ವರ್ಷದ ಕಾರ್ಯಕ್ರಮಗಳು ವಿಶೇಷ ಅಪೇಕ್ಷಿತ
ಸಂಸ್ಥೆಗಳ ಒಟ್ಟಿಗೆ ಇವರು ಕೆಲಸ ಮಾಡ್ತಾ ಇದೆ. ಐವತ್ತಾರು ಮಕ್ಕಳಿಗೆ ಯೂನಿಫಾರ್ಮ್ ನೀಡಿದ್ದೇವೆ. ಬಾಳೆಹಳ್ಳಿಯಲ್ಲಿ ವೈದ್ಯಕೀಯ ತಪಾಸಣೆ ಶಿಬಿರ, ಜಮ್ಮುವಿನಲ್ಲಿ 300 ಮಂದಿಗೆ ರಾಷ್ಟ್ರಧ್ವಜ ನೀಡಿರುವುದು, ಇತ್ತೀಚೆಗೆ ಸ್ವತಂತ್ರ ದಿನಾಚರಣೆ ಎಂದು ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಕ್ಲಬ್ನ ಸದಸ್ಯರು ಸೇರಿದಂತೆ ಅನೇಕ ರೋಟರಿ ಸದಸ್ಯರಿಂದ ವಾರದ ಸಭೆಗಳಲ್ಲಿ ಮಾಹಿತಿಯುಕ್ತ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಕೂಡ ಮಾಡಿದ್ದೇವೆ. ಅದೇ ರೀತಿ ರೋಟ್ರ್ಯಾಕ್ ಸಂಸ್ಥೆ ಮೂರ್ನಾಡಿನಲ್ಲಿ ಒಂದು ಈ ಯೂತ್ ಸರ್ವಿಸ್ ಅಂತ ನಮ್ಮ ಇದರಲ್ಲಿದೆ. ಆ ಯೂತ್ ಸರ್ವಿಸ್ ಇದರಲ್ಲಿ ರೋಟ್ರ್ಯಾಕ್ ಸಂಸ್ಥೆಯನ್ನು ಕೂಡ ಮೂರ್ನಾಡಿನಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಹಾಗೆ ಪಲ್ಸ್ ಪೋಲಿಯೋದ ಬಗ್ಗೆ ಹೇಳೋದಾದ್ರೆ, ನಾವು ಪಲ್ಸ್ ಪೋಲಿಯೋ ದಿನಾಚರಣೆ ಎಂದು ಮಡಿಕೇರಿಯಲ್ಲೂ ಕೂಡ ಅಲ್ಲ